ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಅಹಂಕಾರಿಗಳೆಲ್ಲ ಯಹೋವನಿಗೆ ಅಸಹ್ಯ ಅವನಿಗೆ ದಂಡನೆ ಖಂಡಿತ ಜ್ಞಾನೋಕ್ತಿ ಹದಿನಾರು ಐದು ಕ್ರೈಸ್ತನಾದವನಿಗೆ ಪರೀಕ್ಷೆಗಳಲ್ಲಿ ಕಠಿಣವಾದದ್ದು ಯಾವುದೆಂದರೆ ಪ್ರಾಪಂಚಿಕತೆಯ ಪ್ರೀತಿಯನ್ನು ಅಹಂಕಾರವೆಂಬ ನಾಯಕತ್ವದಲ್ಲಿ ಜಯಗಳಿಸುವುದಾಗಿದೆ ಪ್ರಾಪಂಚಿಕ ಅಹಂಕಾರವು ದೇವರಲ್ಲಿನ ನಂಬಿಕೆಯನ್ನು ಮತ್ತು ವಿಧೇಯತ್ವವನ್ನು ವಿರೋಧಿಸುತ್ತದೆ ಯಾರು ದೇವರಲ್ಲಿ ಯಥಾರ್ಥವಾದ ವಿಶ್ವಾಸವಿಟ್ಟಿರುವರೋ ಮತ್ತು ಧೈರ್ಯವುಳ್ಳವರಾಗಿರುವರೋ ಅಂತಹವರು ಅಹಂಕಾರವೆಂಬ ರಾಕ್ಷಸನನ್ನು ಜಯಿಸಬಹುದು ಇದಲ್ಲದೆ ಈ ಜಯವನ್ನು ಪೂರ್ಣವಾಗಿ ಸಾಧಿಸುವುದು ಬಹು ಅವಶ್ಯ ಅಹಂಕಾರವನ್ನು ಸಂಪೂರ್ಣವಾಗಿ ತುಳಿದು ಹಾಕಬೇಕು ಅದು ಇನ್ನೆಂದಿಗೂ ತಲೆ ಎತ್ತಿ ನಮ್ಮನ್ನು ನಾಶಪಡಿಸದಂತೆ ಅದನ್ನು ನಾವು ನಾಶಪಡಿಸಬೇಕು ಇದು ಒಂದು ವೈಯಕ್ತಿಕ ಹೋರಾಟ ಈ ರಾಕ್ಷಸನನ್ನು ನಾಶಪಡಿಸಲು ಯೋಗ್ಯವಾದ ಆಯುಧವು ತೊರೆಯ ದಡದಲ್ಲಿರುವ ಒಂದು ಸಾಣೆಕಲ್ಲು ಅಂದರೆ ಕರ್ತನ ಸಂದೇಶ ಕರ್ತನಿಗೆ ಯಾವುದು ಮೆಚ್ಚುಗೆಯಾಗಿದೆಯೇ ಅಥವಾ ಆತನ ದೃಷ್ಟಿಯಲ್ಲಿ ಯಾವುದು ಸರಿ ಕಾಣುತ್ತದೆ ಎಂಬುದನ್ನು ಈ ಸಂದೇಶ ಸೂಚಿಸುತ್ತದೆ ಅಲ್ಲದೆ ಕರ್ತನು ಭರವಸೆ ಕೊಡುವ ಮಾತು ಏನೆಂದರೆ ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನು ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ಎಂಬುದೇ ಒಬ್ಬ ಕವಿ ಹೇಳುವಂತೆ ಎಲ್ಲಿ ಜಂಬಾ ಕೊಚ್ಚಿಕೊಳ್ಳುವುದು ಅಂತ್ಯವಾಗುತ್ತದೋ ಅಲ್ಲಿ ನಿಜವಾದ ಗೌರವ ಪ್ರಾರಂಭವಾಗುವುದು ಆಮೇನ್